ಹಲೋ, ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಒಂದು ಜನಪದ ಲಿರಿಕ್ಸ್ ವಾಟ್ಸಪ್ ಪ್ಲೇಸನ್ನು ತುಂಬ ಈಸಿಯಾಗಿ ಅಲರ್ಟ್ ಮಿಷನ್ ಆ್ಯಪಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕೊನೋ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಅಲರ್ಟ್ ಮಿಷನ್ ಆ್ಯಪ್ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಪ್ರೊಜೆಕ್ಟ್ ಅಂತಿದ್ದಾರೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆಲ್ ಟೆಕ್ಸ್ಟಿನ ಒಂದು ಪ್ರೊಜೆಕ್ಟು, ಸಾಂಗ್ ಬುಕ್ ಮಾರ್ಕಿನ ಒಂದು ಪ್ರೊಜೆಕ್ಟು, ಟೆಕ್ಸ್ಟ್ ಎಫೆಕ್ಟಿನ ಒಂದು ಪ್ರೊಜೆಕ್ಟು, ಈ ಮೂರನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಿಂದ ನೀವು ಇನ್ಪುಟ್ ಮಾಡ್ಕೊಳ್ಬೇಕಾದ್ರೆ ಇನ್ಪುಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ಪ್ರೊಜೆಕ್ಟನ್ನು ಇನ್ಪುಟ್ ಮಾಡ್ಕೊಳ್ಬೇಕಂದ್ರೆ ಪಾಸ್ವರ್ಡ್ ಇರುತ್ತೆ. ಈ ಒಂದು ವಿಡಿಯೋವನ್ನು ನೀವು ಫುಲ್ಲಾಗಿ ನೋಡಿದರೆ ಪಾಸ್ವರ್ಡ್ ಯಾವುದಿದೆ ಅಂತೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಪಾಸ್ವರ್ಡನ್ನು ನೋಡ್ಕೊಂಬಿಟ್ಟು ಪಾಸ್ವರ್ಡ್ ಹಾಕೊಂಬಿಟ್ಟು ಇಲ್ಲಿ ಈ ಒಂದು ಪ್ರೊಜೆಕ್ಟನ್ನು ನೀವು ಅಲರ್ಟ್ ಮಿಷನ್ ಇನ್ಪುಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಸಾಂಗ್ ಬುಕ್ ಮಾರ್ಕನ್ನು ಎತ್ತು ಓಪನ್ ಮಾಡ್ಕೊಳ್ಳಿ. ಎತ್ತು ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ಇಮೇಜ್ ನಮ್ಮ ಟೆಲಿಗ್ರಾಮ್ ಗೋಪರ್ ಇದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜನ್ನು ಫುಲ್ ಸ್ಕ್ಯಾನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ಯಾನ್ ಮಾಡಿಕೊಂಡು ಹಾಗೆ ಇದನ್ನು ಲಾಸ್ಟ್ ಎಂಡ್ವರೆಗೆ ಇರ್ತಿ ಸರ್ಚ್ ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಸರ್ಚ್ ಕೊಳ್ಳಿ. ಈ ಒಂದು ಇಮೇಜನ್ನು ಈ ರೀತಿ ಮುಂದಕ್ಕೆ ಮೂವ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಮೂವ್ ಮಾಡ್ಕೊಳ್ಳಿ. ಈ ರೀತಿ ಇಮೇಜನ್ನು ಸ್ವಲ್ಪ ಮೂವ್ ಮಾಡ್ಕೊಂಬಿಟ್ಟು ಲಾಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ನೀವು ಇಲ್ಲಿ ಈ ರೀತಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬ್ಯಾಕ್ ಬರ್ಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ಟಾಪ್ ಕೊಡಿ. ಸ್ಟಾರ್ಟಿಂಗಲ್ಲಿ ಸ್ಟಾಪ್ ಕೊಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಆಲ್ ಟೆಕ್ಸ್ಟಿನ ಒಂದು ಪ್ರೊಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಏನೇನು ಮಾರ್ಕ್ ಅಂತ ಇದ್ದಾರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಎಲ್ಲವನ್ನು ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ನೀವು ನಾನು ಇದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಎಲ್ಲವನ್ನು ಕಾಪಿ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಎಲ್ಲ ಟೆಕ್ಸ್ಟನ್ನು ಈ ರೀತಿ ಕಾಪಿ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಕಾಪಿ ಮಾಡ್ಕೊಳ್ಳಿ ನೀಟಾಗಿ. ಈ ರೀತಿ ಎಲ್ಲ ಟೆಕ್ಸ್ಟನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಪಿ ಲೇಯರ್ ಅಂತ ಇದ್ದಾರೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಎಲ್ಲ ಟೆಕ್ಸ್ಟ್ ಕಾಪಿ ಆಗುತ್ತೆ ಫ್ರೆಂಡ್ಸ್. ಕಾಪಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮಾಡ್ತಾರುವಂಥ ಪ್ರಾಜೆಕ್ಟ್ ಇರ್ತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಇರ್ತಿ ಸ್ಟಾಪ್ ಕೊಟ್ಟು ಇಲ್ಲಿ ಈ ಒಂದು ಐಕನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಪೇಸ್ಟ್ ಲೇಯರ್ ಅಂತ ಇದೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಕಾಪಿ ಮಾಡ್ಕೊಂಡಿರುವಂಥ ಎಲ್ಲ ಟೆಕ್ಸ್ಟ್ ಇರ್ತಿ ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಮತ್ತೆ ಸ್ಟಾರ್ಟಿಂಗಲ್ಲಿ ಸ್ಟಾಪ್ ಕೊಡಿ ಇರ್ತಿ. ಸ್ಟಾರ್ಟಿಂಗಲ್ಲಿ ಇರ್ತಿ ಸ್ಟಾಪ್ ಕೊಟ್ಟಮೇಲೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗಿ ಒಂದು PNG ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು PNG ಇಮೇಜು ನಮ್ಮ ಟೆಲಿಗ್ರಾಮ್ ಗ್ರೂಪ್ಲೇ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇರ್ತಿ PNG ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಡಿಟ್ ಶೇಪ್ ಅಂತಿದ್ದಾರೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಈ ರೀತಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ನೆಕ್ಸ್ಟ್ ಇಲ್ಲಿ ಹಾಗೆ ನೀವು ಇಲ್ಲಿ ಎಕ್ಸ್ ಇದೆ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ವಾಯ್ ಅಂತಿದೆ. ಇಲ್ಲಿ ವಾಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀಟಾಗಿ ಕೂಡಿಸ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಈ ಒಂದು PNG ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೂವಿ ಆನ್ ಟ್ರಾನ್ಸ್ಫರ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಎರಡನೇ ಆಪ್ಷನ್ಸನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇದನ್ನು ನಿಮ್ಮ ಒಂದು ಬೆರಳಿಂದ ಈ ರೀತಿ ಮೇಲಕ್ಕೆ ಸರ್ಚ್ಕೊಳ್ಬೇಕಾಗುತ್ತೆ. ಈ ರೀತಿ ಸರ್ಚ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಮತ್ತೆ ನೀವು ರಿಟರ್ನು ಈ ಒಂದು ಮೂವಿ ಆನ್ ಟ್ರಾನ್ಸ್ಫರ್ ಮೇಲೆ ಮೂರನೇ ಆಪ್ಷನ್ಸ್ ಇದೆಯಲ್ಲ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎತ್ತರ ಎರಡು ಸೈಡಲ್ಲಿ ಸರಿಸ್ಕೊಂಡು ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡಿಕೊಂಡು ನೆಕ್ಸ್ಟ್ ಈ ಒಂದು PNG ಇಮೇಜನ್ನು ಈ ರೀತಿ ನೀಟಾಗಿ ಕೂಡಿಸ್ಕೊಂಡು ಇಲ್ಲಿ ಕೆಳಗಡೆ ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಳಿ. ಈ ರೀತಿ ಕೂಡಿಸ್ಕೊಂಡು ನಿಮ್ಮ ಬೆರಳಿಂದ ಒಂದು ಸ್ವಲ್ಪ ದೊಡ್ಡದಾಗಿ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ಇಲ್ಲಿ ಬಾರ್ಡರ್ ಆ್ಯಂಡ್ ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇದನ್ನು ಶ್ಯಾಡೋ ಎನೇಬಲ್ ಮಾಡ್ಕೊಳ್ಳಿ. ಈ ರೀತಿ ಹಾಗೆ ಇದಕ್ಕೆ ಸ್ವಲ್ಪ ಶ್ಯಾಡೋ ಹಾಕ್ಕೊಳ್ಳಿ. ಶ್ಯಾಡೋ ಹಾಕೊಂಬಿಟ್ಟು ನೆಕ್ಸ್ಟ್ ಈ ಒಂದು PNG ಇಮೇಜನ್ನು ಈ ರೀತಿ ಕ್ಲಿಕ್ ಮಾಡಿಕೊಂಡು ಈ ರೀತಿ ಕೆಳಗಡೆ ಕೂಡಿಸ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ
ಇರ್ತಿ ಕೂಡಿಸ್ಕೊಳ್ಳಿ. ಕೂಡಿಸ್ಕೊಂಡ್ಮೇಲೆ ಈ ಒಂದು ಪಿ ಎನ್ ಜಿ ಇಮೇಜನ್ನು ಲಾಸ್ಟ್ ಎಂಡ್ವರೆಗೆ ಇರ್ತಿ ಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇರ್ತಿ ಮುಂದಕ್ಕೆ ಸರ್ಚ್ ಕೊಡಬೇಕಾಗುತ್ತೆ, ಇರ್ತಿ ಸರ್ಚ್ ಕೊಡಿ ಕಂಪ್ಲೀಟಾಗಿ. ಇರ್ತಿ ಸರ್ಚ್ ಕೊಂಡು ಲಾಸ್ಟ್ ಎಂಡಲ್ಲಿ ಬಂದು ಇಮೇಜನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಬಿಟ್ಟು ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ರೋಬೋಟ್ ರೆಗ್ಯುಲರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ನಡ ಪಾಠನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಕನ್ನಡ ಪಾಠನ ಚೇಂಜ್ ಮಾಡ್ಕೊಳ್ಳಿ, ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕನ್ನಡ ಪಾಠವನ್ನು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಅಲರ್ಟ್ ಮಿಷನ್ಗೆ ಕನ್ನಡ ಪಾಠವನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಯಾವ ರೀತಿ ಕನ್ನಡ ಪಾಠವನ್ನು ಆ್ಯಡ್ ಮಾಡ್ಕೊಳ್ತೆ ಅಂತೇಳಿ. ಆ ಒಂದು ವೀಡಿಯೋ ಚಾನಲ್ನಲ್ಲಿದೆ, ಅಲ್ಲಿ ನೋಡ್ಕೊಂಬಿಟ್ಟು ಕನ್ನಡ ಪಾಠವನ್ನು ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ನಡ ಪಾಠವನ್ನು ಈ ರೀತಿ ಚೇಂಜ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇರ್ತಿ ನೀಟಾಗಿ ಕನ್ನಡ ಪಾಠವನ್ನು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಂಬಿಟ್ಟು ಮತ್ತೆ ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇರ್ತಿ ಕನ್ನಡ ಪಾಠವನ್ನು ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದೇ ರೀತಿ ಎಲ್ಲ ಟೆಕ್ಸ್ಟನ್ನು ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕನ್ನಡ ಪಾಠವನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಆಲ್ರೆಡಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಪಿ ಎನ್ ಜಿ ಇಮೇಜನ್ನು ಇರುತ್ತೆ ಸ್ವಲ್ಪ ಸೆಂಟ್ರಲ್ಲಿ ನೀಟಾಗಿ ಕೂಡಿಸ್ಕೊಳ್ಳಿ. ಇರ್ತಿ ಇರ್ತಿ ಸೆಂಟ್ರಲ್ಲಿ ಕೂಡಿಸ್ಕೊಂಡು ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಟೆಕ್ಸ್ಟ್ ಎಫೆಕ್ಟಿನ ಒಂದು ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಇದು ಓಪನ್ ಮಾಡ್ಕೊಂಡ್ಮೇಲೆ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ ಅಂತಿದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ತ್ರೀ ಡಾಟ್ ಇದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಕಾಪಿ ಎಫೆಕ್ಟ್ ಅಂತ ಇದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಎಫೆಕ್ಟ್ ಕಾಪಿ ಆಗುತ್ತೆ. ನೆಕ್ಸ್ಟ್ ಬ್ಯಾಕ್ ಬಂದು ಮಾಡ್ತಾರೋ ಅಂತ ಪ್ರಾಜೆಕ್ಟ್ ಇರ್ತು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ರಿಟರ್ನು ಇಲ್ಲಿ ಎಫೆಕ್ಟ್ ಅಂತ ಇದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ತ್ರೀ ಡಾಟ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಎಫೆಕ್ಟ್ ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ಟೆಕ್ಸ್ಟ್ಗೆ ಈ ರೀತಿ ಎಫೆಕ್ಟು ಪೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಎಲ್ಲ ಟೆಕ್ಸ್ಟ್ಗೇನು ಎಫೆಕ್ಟನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ಟೆಕ್ಸ್ಟ್ಗೇನು ನೀಟಾಗಿ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬೇರೆ ಇಮೇಜ್ ಹಾಕೊಂಬಿಟ್ಟು ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ತೋರಿಸೋಕ್ಕೋಸ್ಕರ ಈ ಒಂದು ಇಮೇಜನ್ನು ಯೂಸ್ ಸಾರಿ ಫ್ರೆಂಡ್ಸ್, ಈ ಒಂದು ಇಮೇಜನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇದೇ ರೀತಿ ನೀಟಾಗಿ ಎಲ್ಲ ಟೆಕ್ಸ್ಟ್ಗೆ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ಈ ಒಂದು ಟೆಕ್ಸ್ಟಿನ ಒಂದು ಪ್ರಿಂಟ್ಔಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಫ್ರೆಂಡ್ಸ್, ಅಲ್ಲಿಂದ ನೀವು ಅಲರ್ಟ್ ಮಿಷನ್ಗೆ ಶೇವ್ ಮಾಡ್ಕೊಳ್ಬೇಕಾಗುತ್ತೆ. ಶೇವ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಯಾರ್ಯಾರು ಜಾಯ್ನ್ ಆಗಿಲ್ಲ ನೋಡಿ, ಈ ಕೂಡಲೇ ಜಾಯ್ನ್ ಆಗಿ ಅಲ್ಲಿ ಆಲ್ ಮೆಟೀರಿಯಲ್ಸ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಬಿಟ್ಟು ವೀಡಿಯೋವನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇಲ್ಲಿ ನಾವು ಯೂಸ್ ಮಾಡುವಂಥ ಎಲ್ಲ ಇಮೇಜಸ್ ಇರುತ್ತೆ ಫ್ರೆಂಡ್ಸ್, ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ರೀತಿ ಒಂದು ಜನಪದ ಲಿರಿಕ್ಸ್ ವಾಟ್ಸಪ್ ಟ್ರೆಡಿಷನ್ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ರೀತಿ ಎಡಿಟಿಂಗ್ ಮಾಡ್ಕೊಂಡ್ಮೇಲೆ ಈ ರೀತಿ ಈ ಒಂದು ಟೆಕ್ಸ್ಟ್ಗೆ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗಲ್ಲಿ ಬಂದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗಿ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಒಂದು ಮ್ಯೂಸಿಕ್ ಬ್ಲಾಕ್ ಸ್ಕ್ರೀನ್ ಮೀಡಿಯಾವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಈ ಒಂದು ಮ್ಯೂಸಿಕ್ ಬ್ಲಾಕ್ ಸ್ಕ್ರೀನ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫುಲ್ ಕಾಂಪೋಸಿಷನ್ ಏರಿಯಾ ಅಂತಿದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋವನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಗಿ ಇಲ್ಲಿ ಬ್ಲೆಂಡಿಂಗ್ ಅಂತಿದ್ದಾರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಲೈಟಿಂಗ್ ಅಂತಿದ್ದಾರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಲಾಸ್ಟ್ ಎಂಡಲ್ಲಿ ಬನ್ನಿ ಫ್ರೆಂಡ್ಸ್. ಲಾಸ್ಟ್ ಎಂಡಲ್ಲಿ ಬಂದುಬಿಟ್ಟು ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕತ್ತರಿ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಬ್ಯೂಟಿಫುಲ್ ಉತ್ತರ ಕರ್ನಾಟಕ ಒಂದು ಜನಪದ ಲಿರಿಕ್ಸ್ ವಾಟ್ಸಪ್ ಟ್ರೆಡಿಷನ್ ಈಸಿಯಾಗಿ ನಿಮ್ಮ ಒಂದು ಅಲರ್ಟ್ ಮಿಷನ್ ಆ್ಯಪ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.